ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ಈಗ ಮಧ್ಯಾಹ್ನ 3 ಗಂಟೆ ಸ್ವಲ್ಪ ಮಾರ್ಕೆಟ್ ಒಳಗೆ ಕೆಲಸ ಇತ್ತು ಹಾಗಾಗಿ ನಾನು ಗೀತಾ ಹೋಗ್ತಾ ಇದ್ವಿ ಜೊತೆಗೆ ಚಿಕ್ಕೋನು ಕೂಡ ಇದ್ದಾನೆ ಅವನು ಕ್ಲಾಸ್ ಇರಲಿಲ್ಲ ಅವನು ಸೊ ಅಂದರೆ 2:30ಗೇನೆ ಕ್ಲಾಸ್ ಮುಗೀತು ಹಾಗಾಗಿ ಶಾರ್ಪ್ 3 ಗಂಟೆಗೆ ಹೋಗ್ತಾ ಇದ್ದೀವಿ ಬೇಗ ಹೋಗಿ ಬೇಗ ಬರೋಣ ಅಂದ್ಕೊಂಡೇ ಹೋಗ್ತಾ ಇರೋದು ಈಗ ಚಳಿ ಬೇರೆ ಸಂಜೆ ಆದರೆ ಬೇಗನೆ ಶುರು ಆಗಿಬಿಡುತ್ತೆ ಚಳಿ ಹಾಗಾಗಿ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾ ಇದ್ದೆ ಬಟ್ ಆಗಿರಲಿಲ್ಲ ಫೈನಲ್ ಆಗಿ ಇವತ್ತು ಹೋಗ್ತಾ ಇದ್ದೀನಿ ಒಂದು ವಾರದಿಂದ ಪ್ಲ್ಯಾನ್ ಮಾಡತ್ತಿದ್ನಿ ಮಾರ್ಕೆಟ್ ಹೋಗೋಣ ಅಂತ ಹೇಳಿ ಬಟ್ ಆಗಿರಲಿಲ್ಲ ಯಾಕಂದ್ರೆ ಬೆಳಿಗ್ಗೆ ಹೋಗಬೇಕು ಅಂದ್ರೆ ಸಣ್ಣ ಒಂದು ಕ್ಲಾಸ್ ಇರ್ತತಿ ಆ ಟೈಮ್ನಾಗನ ಒಂದ್ಸಲ ಕಂಫರ್ಟೇಬಲ್ ಯಾಕಂದ್ರೆ ಬೇಗ ಹೋಗಿ ಮಧ್ಯಾಹ್ನ ಅನ್ನೋಷ್ಟೊತ್ತಿಗೆ ಬರ್ಬೋದು ಬಟ್ ಅವ್ನ ಕ್ಲಾಸ್ ಇದ್ದಿದ್ರಿಂದ ಮಧ್ಯಾಹ್ನ 3 ಗಂಟೆ ಆಯಿತು ಹೋಗಕ್ಕೆ ಮಧ್ಯಾಹ್ನದವರೆಗೂ ಅವ್ನ ಕ್ಲಾಸು ಮನೆ ಕೆಲಸ ಬೇಗ ಬೇಗ ಎಲ್ಲ ಮುಗಿಸ್ಕೊಂಡು ಈ ಕಡೆ ಮಾರ್ಕೆಟ್ ಕಡೆ ಹೊಂಟೇನೆ ನಾನು ನಮಗೆ ಮಾರ್ಕೆಟ್ಗೆ ಏನು ಭಾಳ ದೂರ ಆಗೋದಿಲ್ಲ ಒಂದು 15 ನಿಮಿಷ ಆಗ್ತೈತೆ ಅಷ್ಟೆ ಸೊ ಆಟೋ ಮಾಡ್ಕೊಂಡು ಹೋಗಕತ್ತೇವೆ ನಾವು ಹಾಗೆ ನಾವು ಈ ಮನೆಗೆ ಬರೋಕ್ಕಿಂತ ಮುಂಚೆ ಅಂತೂ ನಾನು ವೀಕ್ಲಿ ಹೋಗಿ ಹೋಗ್ತಾ ಇದ್ವಿ ನನ್ನ ಫ್ರೆಂಡ್ಸ್ ಜೊತೆ ನಮಗೆ ವ್ಯಾನ್ ಫೆಸಿಲಿಟಿ ಕೂಡ ಇತ್ತು ಅಲ್ಲಿ ಕ್ವಾರ್ಟರ್ಸಲ್ಲಿ ಸೊ ವೀಕ್ಲಿ 1 ಟೈಮ್ 2 ಟೈಮ್ ಮಾತ್ರ ಹೋಗ್ತಾ ಇದ್ವಿ ಎಲ್ಲರೂ ಫ್ರೆಂಡ್ಸ್ ಸೇರಿಕೊಂಡು ಬಟ್ ಅದನ್ನೆಲ್ಲ ಮಿಸ್ ಮಾಡ್ಕೋತೇನೆ ನಾನೀಗ ಯಾಕಂದ್ರೆ ಈಗ ಹೋಗೋಕ್ಕೆ ಆಗೋದಿಲ್ಲ ಹೋಗಬೇಕು ಅಂದರೆ ಆಟೋ ಮಾಡ್ಕೊಂಡು ಹೋಗಬೇಕು ವ್ಯಾನ್ ಫೆಸಿಲಿಟಿ ಎಲ್ಲ ಇಲ್ಲದೇ ಇರೋದ್ರಿಂದ ಇಲ್ಲಾಂದರೆ ಹಸ್ಬೆಂಡ್ ಜೊತೆ ಹೋಗಬೇಕು ಅಂದರೆ ಫ್ರೆಂಡ್ಸ್ ಜೊತೆ ಹೋಗೋದನ್ನು ಒಂಥರ ಖುಷಿ ಅಂತ ಹೇಳ್ಬೋದು ಫ್ರೀಯಾಗಿ ಓಡಾಡ್ಕೊಂಡು ಬರ್ಬೋದು ಹಸ್ಬೆಂಡ್ಗೆಲ್ಲ ಸ್ವಲ್ಪ ಟೈಮ್ ಇರೋದಿಲ್ಲ ಅರ್ಜೆಂಟ್ ಅರ್ಜೆಂಟ್ ಆಗಿಬಿಡ್ತೈತಿ ಈಗ ಹೋಗತ್ತೇವಿ ಮೇನ್ ಕೆಲವೊಂದು ಐಟಮ್ಸ್ ತೊಗೊಳ್ಳೋದಿತ್ತು ಹಾಗಾಗಿ ಇವತ್ತು ಪ್ಲ್ಯಾನ್ ಮಾಡ್ಕೊಂಡು ಹೊಂಟೇನಿ ಸೊ ಈಗ ಮಾರ್ಕೆಟ್ ಬಂದೇ ಬಿಡ್ತು ಮಧ್ಯಾಹ್ನ 3 ಗಂಟೆಗೆ ಮನೆ ಬಿಟ್ಟಿದ್ವಿ ಒಂದು 3:15 ಅಷ್ಟ ಆಗಿರ್ಬೋದು ಆದರೂ ಮಾರ್ಕೆಟಲ್ಲಿ ಜನ ಇದ್ದರು ನಾವೇನೋ ಅಷ್ಟೊಂದು ಜನ ಇರೋದಿಲ್ಲ ಅಂದ್ಕೊಂಡಿದ್ವಿ ಬಟ್ ಇದ್ದರು ಸ್ವಲ್ಪ ಅಲ್ಲಲ್ಲಿ ರಶ್ ಕೂಡ ಇತ್ತು ಅದಾದಮೇಲೆ ನೆಕ್ಸ್ಟ್ ನಾನು ನೈಟ್ ಡ್ರೆಸ್ಸು ನೈಟಿ ಆ ಥರ ತೊಗೋಬೇಕು ಅಂತಲೇ ಮೇನ್ ಬಂದಿರೋದು ಯಾಕಂದರೆ ನನಗೀಗ ಮೇನ್ ಬೇಕಾಗಿದ್ವು ಹಾಗಾಗಿ ಫಸ್ಟ್ ನಾನು ಅದೇ ಶಾಪ್ಗೆ ಹೋದ್ನಿ ನಾನು ತೊಗೊಳ್ಳೋದು ಹೆಚ್ಚಾಗಿ ಕಡೆಯಾಗಲಿ ಒಳಗೆ ಒಂದು ಶಾಪ್ ಐತಿ ಯಾವಾಗಲೂ ನಾನು ಅಲ್ಲೇ ತೊಗೊಳ್ಳೋದು ಮೈಸೂರಿಗೆ ಬಂದಾಗಿದ್ದ ನನಗೆ ಅಲ್ಲೇ ಸೆಟ್ ಆಗಿದ್ದಾವೆ ನೈಟಿ ನೈಟ್ ಡ್ರೆಸ್ ಏನೇ ತೊಗೊಂಡ್ರು ನಾನು ಇಲ್ಲೇ ತೊಗೊಂಡಿರ್ತೇನೆ ಬಟ್ಟೆ ಕ್ವಾಲಿಟಿ ಕೂಡ ಚಲೋ ಇರ್ತಾವೆ ಹಾಗಾಗಿ ಇಲ್ಲೇ ತೊಗೋತೇನೆ ನಾನು ಇಲ್ಲಿ ಎಲ್ಲ ಶಾಪ್ ಅದಾವೆ ಸ್ಟೇಷ್ನರಿ ಶಾಪು ಲೇಡೀಸ್ಗೆ ಏನು ಬೇಕೋ ಎಲ್ಲ ಸಿಗ್ತಾವೆ ಈ ಸೈಡು ಮೈಸೂರಲ್ಲಿ ಇರೋರ್ಗಂತೂ ಈ ಪ್ಲೇಸ್ ಕಾಮನ್ ಆಗಿ ಗೊತ್ತಿದ್ದೇ ಇರ್ತತಿ ನೋಡ್ರಿ ಈ ಸ್ಯಾರಿ ವರ್ಕು ಫಾಲು ಈ ಥರ ಎಲ್ಲ ಮಾಡ್ತಾರಲ್ಲ ಎಲ್ಲ A to Z ಸಿಗ್ತಾವೆ ಇಲ್ಲಿ ಶಾಪ್ ಒಳಗೆ ಈ ಸೈಡ್ ಒಳಗಡೆ ಹಂಗೆ ಲೇಡೀಸ್ ಬಟ್ಟೆ ಕೂಡ ಸಿಗ್ತಾವು ನೋಡಿ ನಾನು ನೈಟಿ ನೋಡತ್ತೇನೆ ಈಗ ಸೆಲೆಕ್ಟ್ ಮಾಡ್ಕೊಳತ್ತಿದ್ದೆ ಯಾವ್ದು ತಗೊಳ್ಳಿ ಏನಂತ ಸ್ವಲ್ಪ ಕನ್ಫ್ಯೂಸ್ ಆಗತ್ತಿತ್ತು ನಾನು ಇವ್ರ ನಂಬರ್ ಕೂಡ ಇಟ್ಕೊಂಡೇನಿ ಹಾಗಾಗಿ ಫೋನ್ ಮಾಡಿ ಕೇಳ್ಕೊಂಡು ಬಂದು ಯಾಕಂದರೆ ಬಂದು ಮತ್ತು ವಾಪಸ್ ಹೋಗೋದು ಬೇಡ ಅಂತ ನಾನು ಇಲ್ಲೇ ತೊಗೊಳ್ಳೋದ್ರಿಂದ ನಾನು ಎಲ್ಲೂ ಸೆಟ್ ಆಗಿಲ್ಲ ನನಗೆ ಹಾಗಾಗಿ ಬ್ರ್ಯಾಂಡೆಡ್ ಕಂಪ್ನಿ ಇರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಆಗ್ತಾವೆ 700, 800, 900 ಆ ಥರ ಪ್ರೈಸು ಸೊ ನಾನು ಆಲ್ರೆಡಿ ಕೆಲವೊಂದು ಕಲರ್ಸ್ ಇದ್ದವು ನನ್ನ ಹತ್ರ ಹಾಗಾಗಿ ನೋಡತ್ತಿದ್ನಿ ಯಾವ್ದು ತಗೊಳ್ಳಿ ಅಂತ ಹೇಳಿ 1 ವೀಕ್ ಬ್ಯಾಕ್ ಇಂದ ಫೋನ್ ಮಾಡತ್ತಿದ್ನಿ ಅವ್ರ ಊರಿಗೆ ಹೋಗಿದ್ರು ಸೊ ಇವತ್ತು ಓಪನ್ ಮಾಡಿದ್ದೇವೆ ಅಂತ ಹೇಳಿದ್ರು ಹಾಗಾಗಿ ತಗೊಳ್ಳೋಣ ಅಂತ ಹೇಳಿ ಕಡೆ ಮಾರ್ಕೆಟಿಗೆ ಬಂದ್ವಿ ಹಾಗೆ ಟೈಮ್ ಈಗ 3:15 ಆ ಥರ ಆಗಿರ್ಬೋದು ಆದರೂ ಕೂಡ ರಶ್ ಇತ್ತು ನೋಡಿ ಎಷ್ಟೊಂದು ಜನ ಇದ್ದಾರೆ ಜನ ಬರೋಕ್ಕೆ ಶುರು ಮಾಡಿದ್ರು
ಕೂಡ ನೋಡಿ ಟಾಪ್ಸ್ ಎಲ್ಲ ಸಿಗ್ತಾವೆ. ನಾ ಫ್ರೆಂಡ್ಸ್ ಜೊತೆ ಮುಂಚೆ ಎಲ್ಲ ಬರ್ತಿದ್ದೆ ಅಂತ ಹೇಳಿದ್ನಲ್ಲ, ಅವಾಗೆಲ್ಲ ಒಂದು ರೌಂಡ್ ಎಲ್ಲ ತಿರುಗಾಡ್ಕೊಂಡು ಯಾವುದಾದ್ರೂ ಚಲೋ ಅನ್ಸಿದ್ರೆ ತಗೋತಿದ್ವಿ. ಬೆಳಿಗ್ಗೆ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ವ್ಯಾನಿಗೆ ಬಂದರೆ ಮಧ್ಯಾಹ್ನ 2 ಗಂಟೆವರೆಗೂ ನಮ್ಮ ವ್ಯಾನ್ ಟೈಮಿಂಗ್ ಇರ್ತಿತ್ತು. ಫುಲ್ ಮಾರ್ಕೆಟ್ ಎಲ್ಲ ಸುತ್ತಾಡ್ಕೊಂಡು ಏನಾದರೂ ಶಾಪಿಂಗ್ ಮಾಡ್ಕೊಂಡು ಹೋಗ್ತಿದ್ವಿ. ತರಕಾರಿ ಮಾರ್ಕೆಟೂ ಇಲ್ಲೇ ಹತ್ತಿರ ಇರೋದ್ರಿಂದ ತರಕಾರಿ ತೊಗೊಂಡು ಏನಾದರೂ ಬಟ್ಟೆ ಏನಾದರೂ ಸ್ಟೇಷ್ನರಿ ಐಟಮ್ಸ್ ಆ ಥರ ಬೇಕಾದಾಗ ಬಂದು ಹೋಗ್ತಾ ಇದ್ವಿ. ಹಂಗೆ ಈ ವ್ಯಾನಿಟಿ ಬ್ಯಾಗಿಗೆಲ್ಲ 200 ಅಂತ ಹೇಳಿದರು. ನಂಗೆ ನಿಜವಾಗ್ಲೂ ತೊಗೋಬೇಕು ಅಂತ ಅನ್ನಿಸ್ತಾ ಇತ್ತು, ಯಾಕಂದ್ರೆ ನನಗೆ ವ್ಯಾನಿಟಿ ಬ್ಯಾಗ್ ಅಂದರೆ ಭಾಳ ಇಷ್ಟ, ಎಷ್ಟಿದ್ರು ಸಾಕಾಗಂಗಿಲ್ಲ. 150 ಮಾಡಿ ಕೊಡ್ತಾ ಇದ್ರು, ಬಟ್ ನನ್ನ ಹತ್ರ ಇನ್ನೂ ಜಾಸ್ತಿನೇ ಇದೆ ಮನೇಲಿ, ಹಂಗಾಗಿ ಸುಮ್ಮನಾದೆ. ನೆಕ್ಸ್ಟ್ ನಾನು ಮ್ಯಾಚಿಂಗ್ ಸೆಂಟ್ರಿಗೆ ಬಂದಿದ್ದೀನಿ. ನನಗೆ ಮ್ಯಾಚಿಂಗ್ ಬ್ಲೌಸ್ ಬೇಕಾಗಿತ್ತು, ಒಂದೆರಡು ಮೂರು ಕಡೆ ಹುಡುಕಾಡಿದ್ದೀನಿ, ಸಿಕ್ಕಿರಲಿಲ್ಲ, ನೋಡೋಣ ಅಂಥೇಳಿ ಇಲ್ಲಿ ಬಂದಿದ್ದೇನೆ. ಇದು ಮಾರುತಿ ಮ್ಯಾಚಿಂಗ್ ಸೆಂಟರು, ಇದು ಕೂಡ ಮೈಸೂರು ಅವ್ರಿಗೆ ಗೊತ್ತಿದ್ದೇ ಇರುತ್ತೆ ಕಾಮನ್ ಆಗಿ. ಹಾಗೆ ನೆಕ್ಸ್ಟ್ ಅರಸ್ ಕಾಂಪ್ಲೆಕ್ಸ್ ಬಂದೇನೆ. ಇಲ್ಲಿ ಡ್ರೆಸ್ಸಸ್ ತುಂಬ ಚೆನ್ನಾಗಿ ಸಿಗ್ತಾವೆ, ಪ್ರೈಸ್ ಕೂಡ ಸ್ವಲ್ಪ ಕಮ್ಮಿ, ಹಾಗಾಗಿ ನೋಡೋಣ ಅಂಥೇಳಿ ಬಂದಿದ್ವಿ. ನಾನು ನನ್ನ ಬರ್ಡೇಗೆ ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ, ಎರಡು ಡ್ರೆಸ್ ತೊಗೊಂಡಿದ್ದೆ, ಇಲ್ಲೇ ತೊಗೊಂಡಿದ್ದೆ ನಾನು. ಒಂಥರ ಗ್ರ್ಯಾಂಡ್ ಡ್ರೆಸ್ಸು, ಜೊತೆಗೆ ಪ್ರೈಸನ್ನು ಅಷ್ಟೊಂದೇನು ಇರೋದಿಲ್ಲ, ಹಾಗಾಗಿ ನಾನು ಹೆಚ್ಚಾಗಿ ಇಲ್ಲೇ ತೊಗೊಂಡಿರ್ತೇನೆ. ನೆಕ್ಸ್ಟು ಡೈಲಿ ಯೂಸ್ಗೆ ಟವೆಲ್ ಬೇಕಾಗಿತ್ತು, ಹಸ್ಬೆಂಡ್ ಹೇಳಿದರು ಎಲ್ರಿಗೂ ಒಂದೊಂದು ಟವೆಲ್ ತೊಗೊಂಬ 4 ಜನಕ್ಕೆ ಅಂತ. ನೋಡಕ್ಕತ್ತಿದ್ದೆ, ನಾನು ಯಾವಾಗಲೂ ಟವೆಲ್ ತೊಗೊಂಡಿಲ್ಲ ಇದುವರೆಗೂ, ಫಸ್ಟ್ ಟೈಮ್ ನಾನೇ ತೊಗೊಳ್ತಾ ಇದ್ದೀನಿ. ಯಾವಾಗಲೂ ಹಸ್ಬೆಂಡ್ ತೊಗೊಂಡು ಬರ್ತಾಯಿದ್ರು. ಹಾಗೆ ಆಲ್ಮೋಸ್ಟ್ ಈಗ 4:30 ಆಗೈತಿ, ಹಂಗಾಗಿ ಜನನೂ ಜಾಸ್ತಿ ಬರ್ತಾ ಇದ್ರು, ರಶ್ ಆಗಕತ್ತಿತ್ತು ಮಾರ್ಕೆಟು. ಇನ್ನು ನೆಕ್ಸ್ಟು ಮನ್ನಾಸ್ ಮಾರ್ಕೆಟ್ ಕಡೆ ಹೊರಟಿದ್ವಿ, ಯಾಕಂದ್ರೆ ಸ್ವಲ್ಪ ಸ್ಟೇಷ್ನರಿ ಐಟಮ್ಸ್ ಬೇಕಾಗಿತ್ತು ನನಗೆ. ಡೈಲಿ ಯೂಸ್ಗೆ ಸ್ಟಿಕ್ಕರ್ ಪ್ಯಾಕೆಟ್ಸು, ಕ್ಲಿಪ್ಸು ಆ ಥರ ಬೇಕಾಗಿದ್ದವು, ಹಂಗಾಗಿ ತೊಗೊಳ್ಳೋಣ ಅಂಥೇಳಿ ಮನ್ನಾಸ್ ಮಾರ್ಕೆಟ್ ಹೊಂಟೇವಿ. ಚಿಂಟುಗಂತೂ ಓಡಾಡಿ ಓಡಾಡಿ ಸುಸ್ತಾದಂಗೆ ಅನಿಸ್ತಾ ಇತ್ತು, ಮನೆ ಹೋಗೋಣ ಅಂತ ಇದ್ದ. ಅವ್ನು ಯಾವಾಗಲೂ ನಾನು ಮನೇಲಿ ಬಿಟ್ಟು ಬಂದಿರ್ತೀನಿ ಈ ಥರ ಕೆಲಸ ಇದ್ದಾಗ, ಬರಬೇಕಾದ್ರೆ ಖುಷಿ ಖುಷಿಯಾಗಿ ಬರ್ತಾನು, ಬಟ್ ಓಡಾಡೋಕೆ ಶುರು ಆದಮೇಲೆ ಮನೆಗೆ ಹೋಗೋಣ ಅಂತ ಶುರು ಮಾಡಿಬಿಡ್ತಾನು. ಹಂಗಾಗಿ ಪ್ರತಿ ಸಾರಿ ಶ್ರೇಯಸ್ ಜೊತೆ ಅವನನ್ನು ಮನೆಯಾಗೆ ಬಿಟ್ಟು ಬಂದಿರ್ತೀನಿ. ತುಂಬಾ ಬ್ಯುಸಿ ಇರುತ್ತೆ ಈ ರೋಡ್ ಯಾವಾಗಲೂ. ಹಾಗೆ ನಾವು ಬಂದಿರೋದು ದೇವರಾಜ್ ಮಾರ್ಕೆಟ್ಗೆ, ತುಂಬ ರಶ್ ಅಂದರೆ ರಶ್ಶು, 6-7 ಗಂಟೆ ಮೇಲಂತೂ ಇಲ್ಲಿ ಕಾಲು ಇಡೋಕೆ ಜಾಗ ಇರಲ್ಲ, ಅಷ್ಟು ರಶ್ ಇರುತ್ತೆ. 1:00 ಶುರು ಆಗಿರ್ತಾರೆ ಜನ ನೋಡಿ. ಎಲ್ಲ ಐಟಮ್ಸ್ ಕೂಡ ಸಿಗುತ್ತೆ ಫುಟ್ಪಾತ್ ಮೇಲೆ, ಏನು ಬೇಕಾದರೂ ತಗೋಬೋದು. ಈಗ ಮನ್ನಾಸ್ ಮಾರ್ಕೆಟ್ ಸೈಡ್ ಹೋಗ್ತಾ ಇದ್ದೀವಿ. ಈಗ ಸಂಕ್ರಾಂತಿ ಬಂತಲ್ಲ ನೋಡಿ, ಡಬ್ಬ ಎಲ್ಲ ಬಂದಿವೆ, ಎಷ್ಟೊಂದು ವೆರೈಟೀಸ್ ಡಬ್ಬ ಬಂದಿವೆ. ನಾನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ನಾನು ಪ್ಲ್ಯಾನ್ ಮಾಡ್ಕೊಂಡು ಹೋಗಿರಲಿಲ್ಲ ಎಷ್ಟು ಜನಕ್ಕೆ ಕೊಡಬೇಕು, ಎಷ್ಟು ಡಬ್ಬ ಬೇಕು ಅಂತ. ಹಾಗಾಗಿ ಹಸ್ಬೆಂಡ್ಗೆ ಹೇಳಿದ್ರಾಯ್ತು ಅಂದ್ಕೊಂಡು ಸುಮ್ಮನಾದೆ. ನೋಡಿ ತೋರಣ ಎಲ್ಲ ನಾನು ಲಾಸ್ಟ್ ಟೈಮ್ ಇಲ್ಲೇ ತೊಗೊಂಡಿದ್ದೆ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ. ಇನ್ನೂ ಒಂದು ಬೇಕಾಗಿತ್ತು, ಬಟ್ ಇನ್ನು ಟೈಮ್ ಆಗಿಬಿಡುತ್ತೆ ಅಂದ್ಕೊಂಡು ತೊಗೊಳೋಕ್ಕಾಗಲಿಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ತೊಗೊಂಡ್ರಾಯ್ತು ಅಂತ. ಈಗ ನೆಕ್ಸ್ಟ್ ನಾವು ಮನ್ನಾಸ್ ಮಾರ್ಕೆಟ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಂತೂ A to Z ಸಿಗುತ್ತೆ, ಮಕ್ಕಳಿಗೆ ಬೇಕಾಗಿರೋ ಐಟಮ್ಸ್ ಆಗಲಿ, ಜೊತೆಗೆ ಮನೆಗೆ ಬೇಕಾಗಿರೋ ಪ್ಲಾಸ್ಟಿಕ್ ಐಟಮ್ಸ್,
ಹಾಗೆ ಈ ದೀಪನ ನಾನು ಪ್ರತಿ ಸಾರಿ ಬಂದಾಗೆಲ್ಲ ನೋಡ್ತೀನಿ, ತಗೋಬೇಕು ಅಂತ ಅನ್ಸುತ್ತೆ. ಬಟ್ ಏನಾದರೂ ಈ ಚಿಕ್ಕ ಚಿಕ್ಕ ಬಲ್ಬ್ ಕಾಣ್ತಾ ಇದೆಯಲ್ಲ, ಹೋದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಹಾಗೆ ಈ ಸೈಡ್ ಶಾಪಲ್ಲಿ ಎಲ್ಲ ಸ್ನ್ಯಾಕ್ಸ್ ಐಟಮ್ಸು ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ. ಹಸ್ಬೆಂಡ್ ಹೆಚ್ಚಾಗಿ ಅದೇ ಶಾಪಲ್ಲಿ ತೊಗೊಂಡು ಬಂದಿರ್ತಾರೆ ಏನಾದರೂ ಸ್ನ್ಯಾಕ್ಸ್ ಐಟಮ್ಸ್ನ. ನನಗೆ ಮೇನ್ ಈ ಕ್ಲಿಪ್ ಎಲ್ಲ ಬೇಕಾಗಿತ್ತಲ್ಲ, ಹಾಗಾಗಿ ನಾನು ಏರ್ ಕ್ಲಿಪ್ಪು ಸ್ಟಿಕ್ಕರ್ ಪ್ಯಾಕೆಟ್ಸು ತೊಗೊಳೋಕ್ಕೆ ಅಂತ ಈ ಕಡೆ ಬಂದಿದ್ದೀನಿ. ಕಾರ್ನರಲ್ಲಿ ಒಂದು ಶಾಪ್ ಇದೆ, ನಾನು ಹೆಚ್ಚಾಗಿ ಅಲ್ಲೇ ತೊಗೊಂಡಿರ್ತೀನಿ. ನೋಡಿ ಇದೇ ಶಾಪು. ನಾನು ಈ ಕಡೆ ಬಂದರೆ ಇಲ್ಲೇ ತೊಗೊಳ್ಳೋದು, ಏನೇ ಐಟಮ್ಸ್ ಇದ್ರೂ ಕೂಡ ಸ್ಟೇಷ್ನರಿ ಐಟಮ್ಸು. ನೋಡಿ ಎ ಟು ಝೆಡ್ ಸಿಗುತ್ತೆ, ಮಕ್ಕಳಿಗೆ ಬೇಕಾಗಿರೋ ಹೇರ್ ಬ್ಯಾಂಡಿಂದ ಹಿಡಿದು ಪ್ರತಿಯೊಂದು ಐಟಮ್ಸ್ ಕೂಡ ಸಿಗುತ್ತೆ. ನೋಡಿ ನನಗೆ ಆರ್ಟಿಫಿಷಿಯಲ್ ಇಯರಿಂಗ್ ಅಂದರೆ ತುಂಬಾ ಇಷ್ಟ, ಬಂದಾಗೆಲ್ಲ ಒಂದೊಂದು ಜೊತೆ ತೊಗೊಂಡೇ ಇರ್ತೀನಿ, ತುಂಬಾ ಇವೆ ನನ್ನ ಹತ್ರ ಆರ್ಟಿಫಿಷಿಯಲ್ ಇಯರಿಂಗ್ಸು. ಹಾಗೆ ಬ್ಯಾಂಗಲ್ಸ್ ಕೂಡ ಇಲ್ಲೇ ತೊಗೊಂಡಿರ್ತೀನಿ ನಾನು, ಬ್ಯಾಂಗಲ್ಸಲ್ಲೂ ಕೂಡ ತುಂಬಾ ವೆರೈಟೀಸ್ ಇದ್ವು. ನಾನು ಒಂದೇ ಸಾರಿ ಒಂದು 10 ಪ್ಯಾಕೆಟ್ ಅಷ್ಟು ಸ್ಟಿಕ್ಕರ್ ಪ್ಯಾಕೆಟ್ ತೊಗೊಂಡ್ಬಿಟ್ಟಿರ್ತೀನಿ, ಸುಮ್ಮನೆ ಪ್ರತಿ ಸಾರಿ ಓಡಾಡೋದು ಬೇಡ ಅಂಥೇಳಿ, ಡೈಲಿ ಯೂಸ್ಗೆ ಹೊರಗಡೆ ಹೊರಟಾಗ ಆ ಥರ ಹಚ್ಕೊಳ್ಳೋಕ್ಕೆ ಅಂತ. ತುಂಬಾ ವೆರೈಟೀಸ್ ಬ್ಯಾಂಗಲ್ಸ್ ಇದ್ವು ನೋಡಿ. ಹಾಗೆ ಮೇನ್ ಏನಂದರೆ ನನಗೆ ಜುಮ್ಕಿ ತುಂಬಾ ಇಷ್ಟ, ನನ್ನ ಹತ್ರ ಜುಮ್ಕಿನೂ ತುಂಬಾ ಇವೆ, ಅಷ್ಟಿದ್ರೂ ಕೂಡ ನನಗೆ ನೋಡಿದಾಗ ತೊಗೋಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಹಾಗೆ ನೆಕ್ಸ್ಟ್ ನಾವು ತರಕಾರಿ ಮಾರ್ಕೆಟ್ ಕಡೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಫ್ರೂಟ್ಸ್ ಸಿಗುತ್ತೆ ಹೋಲ್ಸೇಲ್ ಪ್ರೈಸಲ್ಲಿ. ಹಾಗೆ ಈ ಕಡೆ ಎಂಟ್ರಿ ಆದರೆ ತರಕಾರಿ, ನನಗೆ ತರಕಾರಿ ತುಂಬಾ ಬೇಕಾಗಿತ್ತು, ಬಟ್ ಆಲ್ರೆಡಿ ಬ್ಯಾಗ್ ಕೈಯಲ್ಲಿ ಹಿಡ್ಕೊಳಕ್ಕಾಗ್ತಾ ಇರಲಿಲ್ಲ, ವೇಟ್ ಜಾಸ್ತಿ ಆಗಿತ್ತು. ಸೊ ಲೈಟಾಗಿ ಎಷ್ಟು ಬೇಕೋ ಅಷ್ಟು ತರಕಾರಿ ತೊಗೊಳ್ಳೋಣ ಅಂದ್ಕೊಂಡು ಈ ಕಡೆ ಬಂದಿದ್ದೆ. ನೋಡಿ ಹೂ ಕೂಡ ಅಷ್ಟು ಫ್ರೆಶ್ ಆಗಿತ್ತು. ಮೇನ್ ಪೂಜೆಗೆ ನನಗೆ ಶುಕ್ರವಾರ ಬೇಕೇ ಬೇಕು, ಸೋಮವಾರ ಶುಕ್ರವಾರ. ಇಲ್ಲಿ ಎಲ್ಲ ಕಡೆ ಸಿಗೋದಕ್ಕಿಂತ ತರಕಾರಿ ರೇಟ್ ತುಂಬಾ ಕಮ್ಮಿಗೆ ಸಿಗುತ್ತೆ, ಅಂದರೆ ಅಲ್ಲಿಗಿಂತ ಸ್ವಲ್ಪ ಕಮ್ಮಿನೇ ಹೋಲಿಸಿದ್ರೆ. ಹೊರಗಡೆ ನಾವು ನಮ್ಮ ಮನೆ ಹತ್ರ ಮಾರ್ಕೆಟಲ್ಲೆಲ್ಲ ತೊಗೋತೀವಲ್ಲ, ಅಲ್ಲಿಗಿಂತ ಕಮ್ಮಿ ರೇಟಿಗೆ ಸಿಗುತ್ತೆ. ಮೇನ್ ನನಗೆ ಸೊಪ್ಪಿನ ಪಲ್ಯ ತುಂಬ ಇಷ್ಟ, ಹಾಗಾಗಿ ಸಬ್ಬಸಿಗೆ ಮೆಂತ್ಯ ತೊಗೊಂಡೆ ಜಾಸ್ತಿ. ಅದಾದಮೇಲೆ ಒಂದು 4 ದಿನಕ್ಕೆ ನನಗೆ ಪಲ್ಯಕ್ಕೆ ಅಂತ ತರಕಾರಿ ತೊಗೊಂಡೆ ಅಷ್ಟೇ, ನಾನು ಮತ್ತಿನ್ನೇನು ತೊಗೊಳ್ಳಿಲ್ಲ. ಈರುಳ್ಳಿ ಆಲೂಗಡ್ಡೆ ಆ ಥರ ಅಂತೂ ಹಸ್ಬೆಂಡ್ ತಂದು ಕೊಟ್ಟಿರ್ತಾರೆ. ನನಗೆ ತರಕಾರಿ ಇನ್ನೂ ಜಾಸ್ತಿ ಬೇಕಾಗಿತ್ತು, ಬಟ್ ಚಿಕ್ಕವನು ಒಂದು ಕೈಯಲ್ಲಿ ಹಿಡ್ಕೊಂಡು ಬ್ಯಾಗ್ ಹಿಡ್ಕೊಂಡು ಅದೆಲ್ಲ ಆಗಲಿಲ್ಲ, ಹಾಗಾಗಿ ಎಷ್ಟು ಬೇಕೋ ಅಷ್ಟು ತೊಗೊಂಡೇನಷ್ಟೇ ನಾನು ತರಕಾರಿ. ಸೊ ಸ್ನೇಹಿತರೆ, ಈಗ ಶಾಪಿಂಗ್ ಕೆಲಸ ಎಲ್ಲ ಮುಗೀತು, ನಾವು ಮಾರ್ಕೆಟ್ ಬಿಡಬೇಕಾದ್ರೇ 6 ಗಂಟೆ ಆಗಿತ್ತು. ಎಷ್ಟು ಬೇಗ ಬಿಡಬೇಕು ಅಂತ ಅಂದ್ಕೊಂಡಿದ್ವಿ, ಕೊನೆಗೂ 6 ಗಂಟೆ ಆಯಿತು. ನಾವು ಮಾರ್ಕೆಟಿಗೆ ಬಂದಾಗಲೇ 3:30 ಆಗಿತ್ತು, ಹಾಗಾಗಿ ಆಲ್ಮೋಸ್ಟ್ 6:30 ಆಗಿತ್ತು. ಸೊ ಫ್ರೆಂಡ್ಸ್, ನಾನು ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ಈಗ ನಾನು ಮನೆಗೆ ಬರುವಷ್ಟೊತ್ತಿಗೆ 6:30 ಆಗಿದೆ, ಆಲ್ರೆಡಿ ಕತ್ಲಾಗಿದೆ. ಈಗ ನಾನು ಆದಷ್ಟು ಬೇಗ ಬರೋಣ ಅಂದ್ಕೊಂಡೇ ಹೋಗಿದ್ದೆ, ಆದರೂ ಸ್ವಲ್ಪ ಕತ್ಲಾಗೇ ಬಿಡ್ತು.
ಸೊ ನಾನು ಏನೇನು ತೊಗೊಂಡು ಬಂದಿದ್ದೀನಿ ಅಂತ ಬೇಗ ಬೇಗ ತೋರಿಸಿ ಇವತ್ತಿನ ವ್ಲಾಗ್ನ ಎಂಡ್ ಮಾಡಿಬಿಡ್ತೀನಿ. ಹಾಗೆ ನಾನು ಸಿಟಿಗೆ ಹೋಗಿದ್ದು ಮೇನ್ ರೀಸನ್ ಏನಪ್ಪ ಅಂದರೆ ನೈಟ್ ವೇರ್ ಡ್ರೆಸ್ಸಸ್ ಇರಲಿಲ್ಲ, ಮನೇಲಿ ಹಾಕ್ಕೊಳ್ಳೋಕ್ಕೆ ನೈಟಿ ನೈಟ್ ಪ್ಯಾಂಟ್ ಆ ಥರ ತೊಗೊಳ್ಳೋಣ ಅಂದ್ಕೊಂಡು ಹೋಗಿದ್ದೆ. ಸೊ ಮಾಲ್ವಿಯಾ ಬ್ರ್ಯಾಂಡ್ದು ಒಂದು ನೈಟಿ ತೊಗೊಂಡಿದ್ದೀನಿ, ಇದ್ರ ಪ್ರೈಸು 790. ವೇರ್ ಮಾಡಿದಾಗ ಈ ಥರ ಬರುತ್ತೆ. ನಾನು ಯಾವಾಗಲೂ ಮಾಲ್ವಿಯಾ ಬ್ರ್ಯಾಂಡ್ದೇ ತೊಗೊಳ್ಳೋದು, ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಒಂದು ಸಾರಿ ತೊಗೊಂಡ್ರೆ ಒಂದು ವರ್ಷ ಆದರೂ ಹಳೇದು ಕಂಡಂಗೆ ಆಗಲ್ಲ, ಕಲರ್ ಎಲ್ಲ ಒಂಚೂರು ಹಾಳಾಗಲ್ಲ, ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಪ್ರತಿ ಸಾರಿ ತೊಗೋಬೇಕಾದ್ರೂ ಮಾಲ್ವಿಯಾ ಬ್ರ್ಯಾಂಡೇ ತೊಗೋತೀನಿ. ನಾನು ಲಾಸ್ಟ್ ಈ ಟೈಮಲ್ಲಿ ಊರಿಗೆ ಹೋಗಬೇಕಾದ್ರೆ ತೊಗೊಂಡಿದ್ದೆ, ಅವಾಗಿಂದ ಇಲ್ಲಿವರೆಗೂ ಅವನ್ನೇ ಯೂಸ್ ಮಾಡ್ತಾ ಇದ್ದೆ, ಚೆನ್ನಾಗಿ ಬಂದಿವೆ. ಸೊ ಅದನ್ನೇ ತೊಗೊಂಡೆ. ಅದಾದಮೇಲೆ ಒಂದು ಹಾಗೆ ನೈಟ್ ಡ್ರೆಸ್ ತೊಗೊಂಡಿದ್ದೀನಿ ನೋಡಿ, ಈ ಕಲರ್ ಕಾಂಬಿನೇಷನಲ್ಲಿ. ಇದ್ರ ಪ್ರೈಸು 999. ನಂಗೆ ತುಂಬಾ ಇಷ್ಟ ಆಯಿತು ಈ ಕಲರ್ ಕಾಂಬಿನೇಷನ್ನು ನೋಡಿ, ವೇರ್ ಮಾಡಿದಾಗ ಈ ಥರ ಕಾಣಿಸುತ್ತೆ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಡೀಟೇಲಾಗಿ ಯಾವ ಥರ ಇದೆ ಅಂತ ಓಪನ್ ಮಾಡಿ ತೋರಿಸ್ತೀನಿ. ಸೊ ನೋಡಿ ಈ ಥರ ಇದೆ. ನಾನು ಇದುವರೆಗೂ ನೈಟ್ ಪ್ಯಾಂಟ್ ಟೀ ಶರ್ಟ್ ಆ ಥರ ತೊಗೊಂಡಿದ್ದೀನಿ, ಬಟ್ ನೈಟ್ ವೇರ್ ಡ್ರೆಸ್ ಈ ಥರ ಫುಲ್ ಸೆಟ್ ತೊಗೊಂಡಿರಲಿಲ್ಲ. ನೋಡೋಣ ಅಂತ ತೊಗೊಂಡಿದ್ದೀನಿ, ಚೆನ್ನಾಗಿ ಅನಿಸಿದ್ರೆ ಇನ್ನೊಂದು ಸೆಟ್ ತೊಗೋಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ. ನಾನು ನೋಡಿದ ತಕ್ಷಣ ಇಷ್ಟ ಆಯಿತು, ಸೊ ಇದೊಂದು ತೊಗೊಂಡೆ. ನಾನು ಇನ್ನೂ ಒಂದು ಸೆಟ್ ತೊಗೋಬೇಕು ಅಂದ್ಕೊಂಡೆ, ಬಟ್ ಇನ್ನೂ ಸ್ಟಾಕ್ ಬಂದಿರಲಿಲ್ಲ. ನೋಡೋಣ, ಹೊಸ ಸ್ಟಾಕ್ ಬಂದಾಗ ಹೊಸ ಡಿಸೈನ್ಸಲ್ಲಿ ಏನಾದರೂ ಬಂದಿದ್ರೆ ಒಂದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಮೇನ್ 4 ಟ್ರಾವೆಲ್ ತೊಗೋಬೇಕಾಗಿತ್ತು ಎಲ್ರಿಗೂ, ಬಟ್ 2 ತೊಗೊಂಡಿದ್ದೀನಿ ನಾನು ಅಷ್ಟೇ. ಇನ್ನೆರಡು ತೊಗೋಬೇಕು, ಎಲ್ರಿಗೂ ಒಂದೊಂದು ಟ್ರಾವೆಲ್ ಬೇಕಾಗಿತ್ತು ಡೈಲಿ ಯೂಸ್ಗೆ. ಹಾಗೆ ನನಗೆ ಮ್ಯಾಚಿಂಗ್ದೊಂದು ಲಂಗ ಬೇಕಾಗಿತ್ತು ಸೀರೆಗೆ, ಪ್ಯಾರೆಟ್ ಗ್ರೀನು. ಅದೇ ಶಾಪಲ್ಲಿ ತೊಗೊಳೋದು, ಇದೇ ಥರ ತೊಗೊಂಡಿರ್ತೀನಿ ಯಾವಾಗಲೂ, ಚೆನ್ನಾಗಿ ಬಂದಿದ್ದೆ. ಸೊ ಒಂದು ತೊಗೊಂಡೆ ಅಷ್ಟೇ, ಮ್ಯಾಚಿಂಗ್ ಇರಲಿಲ್ಲ ನನ್ನ ಹತ್ರ. ಹಾಗೆ ಫೈನಲ್ ಆಗಿ ನನಗೆ ಪಾಟ್ ಕೆಳಗಡೆ ಇಡೋಕ್ಕೆ 3 ಪ್ಲೇಟ್ ಬೇಕಾಗಿತ್ತು, ಯಾಕಂದರೆ ಈಗ ನಾವು ನೀರು ಹಾಕಿದಾಗ ಮಣ್ಣೆಲ್ಲ ಕೆಳಗಡೆ ಬಂದು ಒಂಥರ ಟೆರೆಸ್ ಎಲ್ಲ ಒಂಥರ ಹಾಳಾದಂಗೆ ಅನಿಸ್ತಾ ಇತ್ತು. ಸೊ ಇದೊಂದು 3 ಪ್ಲೇಟ್ ತೊಗೊಂಡೆ ಅಷ್ಟೇ. ಸೊ ಇವತ್ತಿನ ಶಾಪಿಂಗ್ ಇಷ್ಟೇ. ಮೇನ್ ನಾನು ತರಕಾರಿ ತೊಗೊಂಡು ಬಂದೆ, ಅಲ್ಲಿ ಮೇನ್ ಮಾರ್ಕೆಟ್ ಆಗಿರೋದ್ರಿಂದ ಸ್ವಲ್ಪ ತರಕಾರಿ ರೇಟ್ ಎಲ್ಲ ಕಮ್ಮಿ ಆಗಿರುತ್ತೆ. ನಿಮಗೆ ಗೊತ್ತಿರೋ ಹಾಗೆ ತರಕಾರಿ ರೇಟ್ ತುಂಬಾ ಜಾಸ್ತಿ ಆಗಿದೆ, ಬಟ್ ಅಲ್ಲಿ ಸ್ವಲ್ಪ ಕಮ್ಮಿ ರೇಟ್ ಆಗಿರೋದ್ರಿಂದ ತರಕಾರಿ ತೊಗೊಂಡು ಬಂದೆ. ನಿಜವಾಗ್ಲೂ ವೇಟ್ ಎಲ್ಲ ತುಂಬಾ ಜಾಸ್ತಿ ಆಗಿತ್ತು, ಬರಬೇಕಾದ್ರೆ ಸ್ವಲ್ಪ ಟಯರ್ಡ್ ಅನಿಸ್ತಾ ಇದ್ದೀನಿ. ಕಾಮನ್ ಆಗಿ ಮಾರ್ಕೆಟಲ್ಲಿ ಓಡಾಡಿದ್ಮೇಲೆ ಟಯರ್ಡ್ ಆಗೋದಂತೂ ಗ್ಯಾರಂಟಿ. ಸೊ ತರಕಾರಿ ಮೇನ್ ಬೇಕಾಗಿತ್ತು. ನಾನು ಗೆಣಸು ತೊಗೊಂಡೇನಿ, ನನ್ನ ಊರ ಕಡೆ ಗೆಣಸು ಬೆಲ್ಲ ಆ ಥರ ಅಂದರೆ ಗೆಣಸು ಕುದಿಸಿ ಬೆಲ್ಲ ಹಾಲು ಆ ಥರ ತಿಂತಾರೋ, ನಂಗೆ ಭಾಳ ಇಷ್ಟ ಅದು. ಗೆಣಸಿನ ಹೋಳಿಗೆ ನಂಗೆ ಮಾಡೋಕ್ಕೆ ಬರೋದಿಲ್ಲ, ಸೊ ಮೇನ್ ಗೆಣಸು ತೊಗೊಂಡು ಬನ್ನಿ. ತರಕಾರಿ ಇಲ್ಲೆಲ್ಲ ಸಿಗ್ತೈತಿ, ಬಟ್ ಇಲ್ಲಿಗಿಂತ ರೇಟಲ್ಲಿ ಕಮ್ಮಿ ಆಗಿರೋದ್ರಿಂದ ಸ್ವಲ್ಪ ತರಕಾರಿ ತೊಗೊಂಡು ಇವತ್ತಿನ ಶಾಪಿಂಗ್ ಮಾಡ್ಕೊಂಡು ಬನ್ನಿ. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇವತ್ತಿನ ವ್ಲಾಗು. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿರಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೋರಿ. ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಮತ್ತೆ ಸಿಗೋಣ ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್.